ತಿರುಪತಿ ಗಿರಿವಾಸ ಶ್ರೀ ವೆಂಕಟೇಶ ನೀನೊಲಿದ ಮನೆ ಮನೆಯೂ ಲಕ್ಷ್ಮೀ ನಿವಾಸ ತಿರುಪತಿ ತಿಮ್ಮಪ್ಪನ ಮೇಲೆ ಪ್ರತಿಯೊಬ್ಬರಿಗೂ ಅಗಾಧವಾದ ಭಕ್ತಿ ಅಪಾರವಾದ ಪ್ರೇಮ ಹಾಗೆ ಆ ದೇವ್ರನ್ನ ದರ್ಶನ ಮಾಡಬೇಕು ಅಂತಕ್ಕಂಥ ಆಸೆ ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ತಿರುಪತಿ ತಿಮ್ಮಪ್ಪನ ಲಕ್ಷ್ಮೀಪತಿ ಅಂತಲೂ ಕರೀತಾರೆ ಲಕ್ಷ್ಮಿಯ ಅನುಗ್ರಹ ಹಾಗೆ ತಿಮ್ಮಪ್ಪನ ಅನುಗ್ರಹ ಪ್ರತಿಯೊಬ್ಬರಿಗೂ ಬೇಕು ಅದಕ್ಕೋಸ್ಕರ ಆಗಾಗ ನಾವು ತಿರುಪತಿ ಯಾತ್ರೆನ ಕೈಗೊಳ್ತೀವಿ ತಿರುಪತಿ ಯಾತ್ರೆ ಒಂದು ಪವಿತ್ರವಾದಂಥ ಯಾತ್ರೆ ಈ ಒಂದು ಪವಿತ್ರವಾದ ಯಾತ್ರೆಗೆ ನಾವು ಸಹ ಇದೇ ಡಿಸೆಂಬರ್ 6ನೇ ತಾರೀಕು ಮುಂಜಾನೆ ಬೆಳಿಗ್ಗೆ ಬೇಗ ಎದ್ದು ದೇವರ ಪೂಜೆ ಮಾಡಿ ಹೊರಟ್ವಿ ಬನ್ನಿ ಇವತ್ತಿನ ಈ ತಿರುಪತಿ ಪ್ರಯಾಣದಲ್ಲಿ ನೀವು ಸಹ ನಮ್ಮ ಜೊತೆ ತಿರುಪತಿಗೆ ಬರೋರಂತೆ ಈಗಿರ್ತಕ್ಕಂಥ ಸಿಚುವೇಷನಲ್ಲಿ ನಾವು ತಿರುಪತಿಗೆ ಪ್ರಯಾಣ ಬೆಳೆಸಬೇಕು ಅಂತಂದರೆ ಖಂಡಿತ ಮೊದಲೇ ಆನ್ಲೈನ್ ಮೂಲಕ ಬುಕ್ಕಿಂಗ್ ಮಾಡಿಕೊಂಡು ಅವ್ರು ಕೊಡ್ತಕ್ಕಂಥ ಸಮಯಕ್ಕೆ ನಾವಲ್ಲಿ ದರ್ಶನನ ಪಡಿಬೇಕಾಗತ್ತೆ ನೀವು ಹಾಗೆ ಡೈರೆಕ್ಟಾಗಿ ತಿರುಪತಿಗೆ ಹೋಗ್ತೀನಿ ಅಂದರೆ ಖಂಡಿತ ಸಾಧ್ಯ ಇಲ್ಲ ನಾವು ಸಹ ಮೊದಲೇ ಆನ್ಲೈನ್ನಲ್ಲಿ ಬುಕ್ ಮಾಡಿಕೊಂಡಿದ್ದ ಕಾರಣ ನಮಗೆ ಆವತ್ತಿನ ದಿನಕ್ಕೆ ಮಧ್ಯಾಹ್ನ 3:30ಕ್ಕೆ ದರ್ಶನಕ್ಕೆ ನಮಗೆ ಟೈಮ್ ಕೊಟ್ಟಿದ್ದರು ಆ ಸಮಯದಲ್ಲಿ ನಾವಲ್ಲಿರಬೇಕಾದ ಕಾರಣ ನಾವು ಬೆಳಗಿನ ಜಾವ 6:30ಕ್ಕೆ ಮನೆಯಿಂದ ಹೊರಟ್ವಿ ನಾವು ದೇವಸ್ಥಾನಕ್ಕೆ ಹೋಗಬೇಕಾದಂತಹ ಕಾರಣ ಹಿಂದಿನ ದಿನವೇ ನೀಟಾಗಿ ಕಾರೆಲ್ಲ ವಾಶ್ ಮಾಡಿ ಸಾಕಷ್ಟು ನಿದ್ದೆ ಮಾಡಿದ್ದೆ ನೀವು ಸಹ ಲಾಂಗ್ ಡ್ರೈವ್ ಎಲ್ಲಿ ಹೋಗಬೇಕಂತಂದ್ರು ಹಿಂದಿನ ದಿನ ಸಾಕಷ್ಟು ನಿದ್ದೆ ಮಾಡಿದ್ರೆ ಡ್ರೈವ್ ಮಾಡೋದಕ್ಕೆ ಬಹಳ ಹೆಲ್ಪ್ ಆಗುತ್ತೆ ಮತ್ತು ನಿಮಗೆ ಆ ಒಂದು ಟ್ರಿಪ್ನ ಬಹಳ ಸೊಗಸಾಗಿ ಎಂಜಾಯ್ ಸಹ ಮಾಡ್ಬೋದು ಸುರಕ್ಷತೆ ದೃಷ್ಟಿಯಿಂದ ಹಿಂದಿನ ದಿನ ಸಾಕಷ್ಟು ವಿಶ್ರಮ ಮಾಡಿಕೊಂಡ್ರೆ ಅವತ್ತಿನ ದಿನದ ಟ್ರಿಪ್ಪು ನಿಮಗೆ ಬಹಳ ಸುಗಮವಾಗಿರುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಈ ರೀತಿಯಾಗಿ ನೀವು ಸಹ ಪ್ರವಾಸ ಕೈಗೊಳ್ಬೇಕಾದ್ರೆ ಒಳ್ಳೆ ಕಡೆ ಪೆಟ್ರೋಲ್ನ ಫಿಲ್ ಮಾಡಿಸ್ಕೊಳ್ಳಿ ಜೊತೆಗೆ ಎಲ್ಲ ಟೈರಲ್ಲೂ ಏರ್ ಪ್ರೆಷರು ಕರೆಕ್ಟಾಗಿದೆಯಾ ಅಂಥೇಳಿ ಚೆಕ್ ಮಾಡಿಸ್ಕೊಳ್ಳೇಬೇಕು ಅದರಲ್ಲೂ ಸ್ಪೇರ್ ಆಗಿರ್ತಕ್ಕಂಥ ಸ್ಟೆಪ್ನಿ ವೀಲ್ಗೆ ಹೇರನ್ನು ಚೆಕ್ ಮಾಡಿಸೋದನ್ನ ಮರಿಬೇಡಿ ಅಷ್ಟೇ ಅಲ್ಲ ನಾವು ಕೆಲವೊಂದು ಬೇಸಿಕ್ ಆದಂತಹ ಕೂಲೆಂಟ್ ಆಗ್ಬೋದು ಬ್ರೇಕ್ ಆಯಿಲ್ ಆಗ್ಬೋದು ಇದರ ಜೊತೆಗೆ ಇಂಜನ್ ಆಯಿಲು ಸಹ ಒಮ್ಮೆ ಚೆಕ್ ಮಾಡಿಕೊಂಡ್ರೆ ಬಹಳ ಉತ್ತಮ ನೀವೆಲ್ಲೇ ಈ ರೀತಿಯಾದಂತಹ ಲಾಂಗ್ ಟ್ರಿಪ್ ಹೋಗಬೇಕಾದ್ರೆ ಆದಷ್ಟು ಬೆಳಿಗ್ಗೆ ಬೇಗ ಮನೆ ಬಿಟ್ಟರೆ ಬಹಳ ಒಳ್ಳೆಯದು ಏಕೆಂದರೆ ಟ್ರಾಫಿಕ್ ಇರಲ್ಲ ಜೊತೆಗೆ ಬೆಳಗಿನ ಆ ಸುಂದರವಾದಂತಹ ಪ್ರಕೃತಿನ ನಾವು ಬಹಳ ಎಂಜಾಯ್ ಮಾಡ್ತಾ ಡ್ರೈವ್ ಮಾಡ್ಬೋದು ಆ ಒಂದು ಪ್ರಕೃತಿನಲ್ಲಿ ಆ ಟ್ರಾಫಿಕ್ ಇಲ್ಲದೆ ಡ್ರೈವ್ ಮಾಡೋ ಮಜಾನೇ ಬೇರೆ ಇತ್ತೀಚೆಗಂತೂ ಬೆಂಗಳೂರು ಬಿಟ್ಟು ಹೊರಗಡೆ ಎಲ್ಲೇ ಪ್ರವಾಸಕ್ಕೆ ಹೋದರೂ ಖಂಡಿತ ರಸ್ತೆಗಳು ಚೆನ್ನಾಗೇ ಇರುತ್ತೆ ಜೊತೆಗೆ ಎಲ್ಲ ಕಡೆಯೂ ನಿಮಗೆ ಟೋಲ್ ಸಿಕ್ಕೇ ಸಿಗುತ್ತೆ ದಯವಿಟ್ಟು ನೀವು ಫಾಸ್ಟ್ಯಾಗ್ ಇಲ್ಲ ಅಂತಂದರೆ ಖಂಡಿತ ನಿಮ್ಮ ಕಾರ್ಗೆ ಅಥವಾ ನಿಮ್ಮ ವೆಹಿಕಲ್ಗೆ ಫಾಸ್ಟ್ಯಾಗನ್ನು ಅಳವಡಿಸ್ಕೊಳ್ಳಿ ಏಕೆಂತಂದರೆ ನೀವೇನಾದ್ರು ಹಾಗೆ ಕ್ಯಾಶಲ್ಲಿ ಪೇ ಮಾಡಿ ಹೋಗ್ತೀನಿ ಅನ್ನೋದಾದರೆ ಬಹಳ ಸಮಯ ವ್ಯರ್ಥ ಆಗುತ್ತೆ ಅದಕ್ಕೆ ಬದಲಾಗಿ ಫಾಸ್ಟ್ಯಾಗ್ ಮಾಡಿಸ್ಕೊಂಡ್ರೆ ನಮಗೆ ಬಹಳ ಸಮಯ ಉಳಿಯುತ್ತೆ ಜೊತೆಗೆ ನಾವು ತಲುಪ್ತಕ್ಕಂಥ ಡೆಸ್ಟಿನೇಷನ್ ಏನಿದೆ ಅದನ್ನು ಕರೆಕ್ಟ್ ಟೈಮ್ಗೆ ತಲುಪೋದಕ್ಕೆ ಬಹಳ ಹೆಲ್ಪ್ ಆಗುತ್ತೆ ಪ್ರವಾಸನ ಕಾರಲ್ಲೇ ಹೋಗಬೇಕು ಅಂತೇನಿಲ್ಲ ಬೈಕಲ್ಲೂ ಸಹ ಹೋಗ್ಬೋದು ಆದರೆ ಸೇಫ್ಟಿ ಬಗ್ಗೆ ಬಹಳ ಮುನ್ನೆಚ್ಚರಿಕೆ ವಹಿಸಿದ್ರೆ ತುಂಬ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಪ್ರವಾಸಕ್ಕೆ ಹೋದಾಗ ನಮಗೆ ಹೊಸ ಹೊಸ ಜಾಗ ಹೊಸ ಹೊಸ ಒಂದು ಅನುಭವಗಳು ಖಂಡಿತ ಆಗುತ್ತೆ ನಾವು ಹೊರಟಂಥ ದಿನ ಬೆಂಗಳೂರಲ್ಲಿ ಮಳೆ ಏನಷ್ಟಿರಲಿಲ್ಲ ಆದರೆ ಹೋಗ್ತಾ ಹೋಗ್ತಾ ತಿರುಪತಿಲಿ ಸ್ವಲ್ಪ ಹೆಚ್ಚೇ ಮಳೆ ಇತ್ತು ದೇಹನ ಆರೋಗ್ಯವಾಗಿ ಇಟ್ಕೊಳ್ಳೋದಕ್ಕೆ ವ್ಯಾಯಾಮ ಎಷ್ಟು ಮುಖ್ಯನೋ ಅದೇ ರೀತಿ ಮನಸ್ಸನ್ನು ಸಂತೋಷವಾಗಿ ಇಟ್ಕೊಳ್ಳೋದಕ್ಕೆ ಆಗಾಗ ಈ ರೀತಿಯಾದಂಥ ಪ್ರವಾಸ ಹೋದರೆ ಬಹಳ ಉತ್ತಮ ಅನ್ನೋದು ನನ್ನ ಅಭಿಪ್ರಾಯ ನೀವೇನಂತೀರಾ ಈ ಬಾರಿ ಪ್ರವಾಸ ಹೋದಾಗ ನಾವು ಮನೆಯಿಂದ ಏನೂ ಮಾಡಿ ತಿಂಡಿನ ತೊಗೊಂಡು ಹೋಗಿರಲಿಲ್ಲ ಆದ ಕಾರಣ ಕೋಲಾರ ಆದ ನಂತರ ಮುಳುಬಾಗಿಲಾದ ನಂತರ ಈ ರೀತಿಯಾದಂಥ ಬೇಕಾದಷ್ಟು ಫುಡ್ ಟ್ರಕ್ಗಳು ನಿಮಗೆ ಒಳ್ಳೆ ರೀತಿಯಾದಂಥ ಉತ್ತಮವಾದಂಥ ಆಹಾರನ ಒದಗಿಸುತ್ತೆ ಮುಳುಬಾಗಲಾದ ನಂತರ ಈ ರೀತಿಯಾದಂಥ ಫಾಸ್ಟ್ ಫುಡ್ ಟ್ರಕ್ಕಲ್ಲಿ ನಮ್ಮ ಬೆಳಗಿನ ಉಪಹಾರನ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ವಿ ತುಂಬ ರುಚಿಯಾಗಿತ್ತು ತುಂಬ ಬಿಸಿಯಾಗಿತ್ತು ಆ ಮಳೆ ಬಂದಂಥ ವಾತಾವರಣದಲ್ಲಿ ಇಲ್ಲಿ ಮಾಡಿಕೊಡ್ತಕ್ಕಂಥ ಬಿಸಿ ಬಿಸಿಯ ತಿಂಡಿ ಬಹಳ ಅಂದರೆ ಬಹಳ ರುಚಿಸಿತ್ತು ನಾವು ಪ್ರತಿದಿನ ಒಂದು ದೊಡ್ಡ ಹೋಟ್ಲಲ್ಲಿ ಊಟ ಮಾಡ್ತೀವಿ ಅಥವಾ ಮನೇಲೂ ಊಟ ಮಾಡ್ತೀವಿ ಆದರೆ ಪ್ರಕೃತಿಯ ಆ ಸೊಬಗನ್ನು ಸವಿತಾ
ಆ ಪ್ರಕೃತಿಯ ಮಡಿಲಲ್ಲಿ ಊಟ ಮಾಡೋದಿದೆಯಲ್ಲ, ತಿಂಡಿ ತಿನ್ನೋದಿದೆಯಲ್ಲ, ಅದು ಹೇಳೋದಕ್ಕೆ ಆಗಲ್ಲ. ಅದನ್ನು ಅನುಭವಿಸಿದ್ರೇ ಅದರ ಸುಖ ತಿಳಿತಕ್ಕಂಥದ್ದು. ಈ ರೀತಿಯಾಗಿ ಹೊರಗಡೆ ಮಾಡಿದಂಥ ತಿಂಡಿ ತಿನ್ನೋದಕ್ಕೆ ಇಷ್ಟ ಇಲ್ಲ ಅಥವಾ ಮಡಿ ಆಚಾರ ಇರತಕ್ಕಂಥವ್ರು ಖಂಡಿತ ನಿಮ್ಮ ಮನೆಯಲ್ಲೇ ಬರ್ತಾ ತಿಂಡಿ ಮಾಡಿ ತೊಗೊಂಬಂದು ಎಲ್ಲರೂ ಒಳ್ಳೆ ಸೇಫ್ಟಿ ಇರತಕ್ಕಂಥ ಜಾಗದಲ್ಲಿ ತಿಂಡಿನ ತಿನ್ಬೋದು. ಆಗಿನ ಕಾಲದಲ್ಲಿ ಭಾಳಷ್ಟು ಜನ ಬಸ್ಸಲ್ಲಿ ರೈಲಲ್ಲಿ ತಿರುಪತಿ ಪ್ರಯಾಣನ ಕೈಗೊಳ್ತಾಯಿದ್ರು. ಹಾಗೆಲ್ಲ ಪ್ರತಿಯೊಬ್ಬರೂ ಮನೆಯಿಂದ ಬರ್ತಾ ಬಗೆ ಬಗೆಯಾದಂತಹ ಕುರುಕಲು ತಿಂಡಿನ ಮಾಡಿ ತರ್ತಾಯಿದ್ರು. ನನ್ನ ಪ್ರಕಾರವಾಗಿ ಪ್ರವಾಸ ಅಂತಂದರೆ ಆಗಿನ ಕಾಲದಲ್ಲಿ ಕುರುಕಲು ತಿಂಡಿ ತಿಂತಕ್ಕಂಥ ಹಬ್ಬ ಅಂತಲೇ ಹೇಳ್ಬೋದು. ಬಗೆ ಬಗೆಯಾದಂಥ ಚಕ್ಲಿ, ನುಪ್ಪಟ್ಟು, ಕೋಡ್ಬಳೆ, ರವೆ ಉಂಡೆ, ಕಜ್ಜಾಯ, ಒಂದ ಎರಡ. ಆ ಜರ್ನಿನಲ್ಲಿ ಕುರುಕಲು ತಿಂಡಿಗಳ ಹಬ್ಬನೇ ನಡೀತಾ ಇತ್ತು ಅಂತೇಳಿದ್ರೆ ತಪ್ಪಾಗಲ್ಲ ಅಲ್ವಾ? ತಿಂಡಿ ಆದ ನಂತರ ನಮ್ಮ ಪ್ರಯಾಣ ಮುಂದುವರಿತು. ನಾವು ಮೊದಲಿಗೆ ಡೈರೆಕ್ಟಾಗಿ ತಿರುಪತಿಗೆ ಹೋಗಲಿಲ್ಲ. ಬಹಳ ಸಮಯ ಇದ್ದಿದ್ದರಿಂದ ನಾವು ಕಾಣಿಪಾಕಂ ವಿನಾಯಕರನ್ನ ನೋಡಬೇಕು ಅಂಥೇಳಿ ಕಾಣಿಪಾಕಂಗೆ ಪ್ರಯಾಣನ ಬೆಳೆಸಿದ್ವಿ. ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿ, ತಿರುಪತಿಯಲ್ಲಿ ಬಾಲಾಜಿ ಸ್ವಾಮಿ, ಹಾಗೆ ಶಬರಿಮಲೆಯಲ್ಲಿ ಅಯ್ಯಪ್ಪ ಸ್ವಾಮಿ ಹೇಗೋ ಹಾಗೆ ವಿನಾಯಕನಿಗೆ ಕಾಣಿಪಾಕಂ ಅಂತಂದರೆ ತಪ್ಪಲ್ಲ. ಕಾಣಿಪಾಕಂ ಅಂತಕ್ಕಂಥದ್ದು ಒಂದು ಊರಷ್ಟೇ ಅಲ್ಲ, ಒಂದು ಪವಿತ್ರ ಕ್ಷೇತ್ರ ಕೂಡ. ತಿರುಪತಿಗೆ ಹೋಗಬೇಕಾದ್ರೆ ನಮಗೆ ಕಾಣಿಪಾಕಂ ಹೋಗೋದಕ್ಕೆ ಬಹಳ ಹತ್ರನೇ. ಬೆಂಗಳೂರಿಂದ ಒಂದು 190 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥದ್ದು ಕಾಣಿಪಾಕಂ. ಕಾಣಿಪಾಕಂಯಿಂದ ನೀವು ನೆಕ್ಸ್ಟು ತಿರುಪತಿಗೆ ಹೋಗಬೇಕಂತಂದರೆ ಒಂದು 60 ಕಿಲೋಮೀಟರ್ ಆಗ್ಬೋದು. ನೀವು ತಿರುಮಲ ಅಂದರೆ ಬೆಟ್ಟದ ಮೇಲೆ ಹೋಗಬೇಕಂತಂದರೆ ಒಂದು 80 ಕಿಲೋಮೀಟರ್ ಆಗ್ಬೋದು. ನೋಡಿದ್ರ, ಮಾತಾಡ್ತಾ ಮಾತಾಡ್ತಾ ಕಾಣಿಪಾಕಂ ವಿನಾಯಕರ ದೇವಸ್ಥಾನ ಬಂದೇ ಬಿಡ್ತು. ಕಾಣಿಪಾಕಂ ವಿನಾಯಕರ ದೇವಸ್ಥಾನದ ಕಥೆನೇ ಒಂದು ಅಮೋಘವಾದಂಥದ್ದು. ಈ ವಿನಾಯಕನ ಸತ್ಯವಂತ ದೇವರು ಅಂತ ಕರೀತಾರೆ. ಇದಕ್ಕೆ ಒಂದು ಹಿನ್ನೆಲೆ ಸಹ ಇದೆ. ಮೊದಲಿಗೆ ಕಾಣಿಪಾಕಂ ಗಣೇಶನ ಹೆಸರಿನ ಹಿನ್ನೆಲೆ ನಾವು ನೋಡೋದಾದರೆ, ಕಾಣಿ ಎಂದರೆ ತೇವಾಂಶವುಳ್ಳ ಭೂಮಿ ಅಂತ ಅರ್ಥ. ಪಾಕಂ ಎಂದರೆ ಆ ಪ್ರದೇಶಕ್ಕೆ ಹರಿಯುವ ನೀರು ಎಂದರ್ಥ. ಕಾಣಿಪಾಕಂ ಎಂದರೆ ತೇವಾಂಶವುಳ್ಳ ಭೂಮಿಗೆ ಹರಿಯುವ ನೀರು ಎಂದರ್ಥ. ಕಾಣಿಪಾಕಂಗೂ ಗಣೇಶನಿಗೂ ಇರತಕ್ಕಂಥ ಸಂಬಂಧ ಆದರೂ ಏನು ಅನ್ನೋದಕ್ಕೆ ನಾವು ಸುಮಾರು 100 ಅಲ್ಲ 1000 ವರ್ಷಗಳ ಹಿಂದಿನ ಕಥೆನ ನೋಡಬೇಕಾಗತ್ತೆ. ಈ ದೇವಾಲಯದಲ್ಲಿರುವ ಪ್ರದೇಶದಲ್ಲಿ 1000 ವರ್ಷಗಳ ಹಿಂದೆ 3 ಜನ ಸೋದರರು ಕೃಷಿ ಮಾಡ್ತಾ ಇದ್ದರು. 3 ಸೋದರರು ಸಹ ವಿಕಲಚೇತನರು. ಒಬ್ಬನಿಗೆ ದೃಷ್ಟಿ ಕಾಣ್ತಾ ಇರಲಿಲ್ಲ, ಮತ್ತೊಬ್ಬನಿಗೆ ಕಿವಿ ಕಿವಿಡಾಗಿತ್ತು, ಇನ್ನೊಬ್ಬನಿಗೆ ಮಾತೇ ಬರ್ತಾ ಇರಲಿಲ್ಲ. ವಿಹಾರಪುರಿ ಎಂಬತಕ್ಕಂಥ ಗ್ರಾಮದಲ್ಲಿ ಜೀವಿಸ್ತಾ ಇದ್ದಂಥ ಈ ಸೋದರರು ಕೃಷಿನೇ ನಂಬಿಕೊಂಡಿದ್ದರು. ಆಗ ಒಮ್ಮೆ ಬರಗಾಲ ಬಂತು. ಆ ಬರಗಾಲದಲ್ಲಿ ಅವರಿಗೆ ಕುಡಿಯೋದಕ್ಕೆ ನೀರಾಗ್ಬೋದು ಅಥವಾ ವ್ಯವಸಾಯ ಮಾಡೋದಕ್ಕೆ ನೀರಾಗ್ಬೋದು ಇರಲಿಲ್ಲ. ಅಂಥ ಸಮಯದಲ್ಲಿ ಇವರು ತಮ್ಮ ತೋಟದಲ್ಲಿ ಇದ್ದಂತಹ ಬಾವಿನ ಮತ್ತಷ್ಟು ಅಗೆಯೋದಕ್ಕೆ ಹೊರಡ್ತಾರೆ. ಬಾವಿ ಅಗಿತಾ ಅಗಿತಾ ಸ್ವಲ್ಪ ಮಟ್ಟಿಗೆ ನೀರು ಬರುತ್ತೆ. ಮತ್ತೆ ಅಗೆಯೋದನ್ನು ಮುಂದುವರಿಸ್ತಾ ಇರಬೇಕಾದ್ರೆ ಒಂದು ಕಲ್ಲಿಗೆ ಹಾರೆ ಹೇಟು ಸರಿಯಾಗಿ ಬೀಳುತ್ತೆ. ಆಗ ಆ ಕಲ್ಲಿನಿಂದ ರಕ್ತ ಚಿಮ್ಮುತ್ತೆ. ಈ ಚಿಮ್ಮಿದಂಥ ರಕ್ತ 3 ಜನ ಸೋದರರ ಮೇಲೂ ಬೀಳುತ್ತೆ. ಆ ಚಿಮ್ಮಿದಂಥ ರಕ್ತ ಇವ್ರ ಮೇಲೆ ಯಾವಾಗ ಬೀಳ್ತೋ ಆಗ ಇವರ ವಿಕಲಚೇತನ ದೂರ ಆಗುತ್ತೆ. ಕಿವುಡನಿಗೆ ಕಿವಿ ಕೇಳುತ್ತೆ, ಮೂಗನಿಗೆ ಮಾತು ಬರುತ್ತೆ, ಕುರುಡನಿಗೆ ಕಣ್ಣು ಕಾಣುತ್ತೆ. ಆ ತಕ್ಷಣಕ್ಕೆ ಈ ರೀತಿಯಾದಂಥ ಘಟನೆ ನಡೆದಿದ್ದು ನೋಡಿ ಗ್ರಾಮಸ್ಥರೆಲ್ಲ ದಿಗ್ಭ್ರಮೆ ಆಗ್ತಾರೆ. ಎಲ್ಲರೂ ಆ ಬಾವಿ ಹತ್ರ ಓಡೋಡಿ ಬರ್ತಾರೆ. ಆಗ ಗಣೇಶನ ವಿಗ್ರಹ ನೀರಲ್ಲಿ ತೇಲಿ ಬಂದಿರುತ್ತೆ. ನೋಡಿ, ವಿನಾಯಕನ ರೂಪ ಇರತಕ್ಕಂಥದ್ದನ್ನು ನೋಡಿ ಪ್ರತಿಯೊಬ್ಬರೂ ಪೂಜೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಬಂದು ದೇವರಿಗೆ ನಮಸ್ಕರಿಸಿ ತೆಂಗಿನಕಾಯಿಗಳನ್ನ ಯಥೇಚ್ಛವಾಗಿ ಅಲ್ಲಿ ಹೊಡಿತಾರೆ. ಕಾದು ಬರಡು ಭೂಮಿಯಾದಂತಹ ಆ ಒಂದು ಭೂಮಿಯಲ್ಲಿ ಗಣೇಶನಿಗೆ ಒಡೆದಂತಹ ತೆಂಗಿನಕಾಯಿನ ಒಂದು ಎಳನೀರು ಆ ಭೂಮಿ ಮೇಲೆ ಬಿದ್ದ ಕೆಲ ದಿನಗಳ ನಂತರ ಆ ಭೂಮಿ ಹಚ್ಚ ಹಸಿರಾಗಿ ಕಂಗೊಳಿಸುತ್ತೆ. ಇವತ್ತಿಗೂ ಬಾವಿನಲ್ಲೇ ಗರ್ಭಗುಡಿ ಇರತಕ್ಕಂಥದ್ದು ಅಂತ ಹೇಳ್ತಾರೆ. ಇವತ್ತಿಗೂ ತೀರ್ಥವಾಗಿ ಆ ಬಾವಿ ನೀರನ್ನೇ ಕೊಡ್ತಾರೆ ಅಂತಕ್ಕಂಥ ಪ್ರತೀತಿ ಕೂಡ ಇದೆ. ಈ ಕಾಣಿಪಾಕಂ ವಿನಾಯಕನಿಗೆ ಎಷ್ಟು ಭಕ್ತಿ ತೋರಿಸ್ತಾರೋ ಜನ ಅಷ್ಟೇ ಭಯನೂ ಪಡ್ತಾರೆ. ಭಯಪಡೋದಕ್ಕೆ ಕಾರಣ ಬೇರೇನೂ ಅಲ್ಲ. ಈ ದೇವರ ಮುಂದೆ ಯಾರು ಸುಳ್ಳು ಹೇಳೋದಕ್ಕೆ ಇಷ್ಟಪಡಲ್ಲ. ಆ ಥರ ಸುಳ್ಳು ಹೇಳಿದ್ರೆ ಅವರಿಗೆ ಏನಾದರೂ ಒಂದು ಅಹಿತಕರ ಘಟನೆ ನಡೆಯುತ್ತೆ ಅಂತಕ್ಕಂಥ ಒಂದು ಪ್ರತೀತಿ ಇದೆ.
ಆದ ಕಾರಣ ಯಾರಾದರೂ ಏನಾದರೂ ತಪ್ಪು ಮಾಡಿದರೆ ಈ ದೇವಸ್ಥಾನಕ್ಕೆ ಕರ್ಕೊಂಡ್ಬಂದು ದೇವರ ಮುಂದೆ ಸತ್ಯನ ಹೇಳಿಸ್ತಾರೆ. ಖಂಡಿತ ಜನ ಭಯಬಿದ್ದು ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಲ್ಲ ಅಂತಕ್ಕಂಥ ಒಂದು ಪ್ರತೀತಿ ಇದೆ. ಅಷ್ಟು ಶಕ್ತಿದಾಯಕ ಈ ಕಾಣಿಪಾಕಂ ವಿನಾಯಕ. ಈ ದೇವಸ್ಥಾನದ ಮತ್ತೊಂದು ವಿಶೇಷ ಏನು ಅಂದರೆ ಇಲ್ಲಿನ ವಿನಾಯಕ ದಿನೇ ದಿನೇ ಬೆಳೀತಾ ಇರ್ತಕ್ಕಂಥದ್ದು. ಆಗಿನ ಕಾಲದಲ್ಲಿ ಮಾಡಿಸಿದ್ದಂತಹ ವಿನಾಯಕನಿಗೆ ತೊಡಿಸುವಂತಹ ಒಡವೆ ವಸ್ತ್ರಗಳು ಈಗ ಧರಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ವಿನಾಯಕನ ಗರ್ಭಗುಡಿ ಬಾವಿಯಲ್ಲಿರೋದ್ರಿಂದ ಮಳೆಗಾಲದಲ್ಲಿ ಈಗಲೂ ಸಹ ಅಲ್ಲಿ ನೀರು ತುಂಬುತ್ತೆ ಅಂತ ಒಂದು ಪ್ರತೀತಿ ಇದೆ. ಕಾಣಿಪಾಕಂ ವಿನಾಯಕನ ದೇವಸ್ಥಾನದ ಪಕ್ಕದಲ್ಲೇ ಆಧುನಿಕ ಗಣಪತಿ, ಶಿವ, ಪಾರ್ವತಿ ಹಾಗೆ ಕಾರ್ತಿಕೇಯ ಇರತಕ್ಕಂಥ ಒಂದು ಶಿವನ ಆಲಯ ಕೂಡ ಇದೆ. ಬಹಳ ಸುಂದರವಾದ ಹಚ್ಚ ಹಸುರಿನ ನಡುವೆ ಬಹಳ ವರ್ಣರಂಜಿತವಾದಂತಹ ಗಣೇಶ, ನಂದಿ, ಈಶ್ವರ, ಪಾರ್ವತಿ ಹಾಗೆ ಕಾರ್ತಿಕೇಯನ ವಿಗ್ರಹಗಳು ಇಲ್ಲಿ ನೋಡೋದಕ್ಕೆ ಮನಮೋಹಕವಾಗಿದೆ. ಬಹಳ ದೊಡ್ಡ ಗಾತ್ರದ ವಿನಾಯಕನ ನೀವಿಲ್ಲಿ ಕಾಣ್ಬೋದು. ಬಗೆ ಬಗೆಯಾದಂತಹ ವಿನಾಯಕ, ವಿದ್ಯಾಗಣಪತಿ, ಶಕ್ತಿ ಗಣಪತಿ, ನಾಟ್ಯ ಗಣಪತಿ, ಈ ರೀತಿ ಹಲವಾರು ರೀತಿಯ ಒಂದು ಗಣೇಶನ ವಿಗ್ರಹನ ನೀವಿಲ್ಲಿ ನೋಡ್ಬೋದು. ಸುಂದರವಾದ ಹೂತೋಟದಲ್ಲಿ ಈ ವಿಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡಿರೋದು ಮನಸ್ಸಿಗೆ ಮತ್ತಷ್ಟು ಮುದ ಕೊಡುತ್ತೆ. ನಾವಂತೂ ಹೋದಾಗ ಮಳೆ ಬೇರೆ ಬರ್ತಾ ಇತ್ತ, ಆ ಸುಂದರವಾದಂತಹ ಅಚ್ಚ ಹಸಿರಿನ ತೋಟದಲ್ಲಿ ಆ ಮಳೆಯ ಹಿಬ್ಬನಿ ನೋಡೋದಕ್ಕೆ ಎರಡು ಕಣ್ಣು ಸಾಲದು. ಬರೀ ಕಣ್ಣಷ್ಟೇ ತಂಪಾಗಿರಲಿಲ್ಲ, ಈ ದೇವರು ಈ ವಿಗ್ರಹಗಳನ್ನ ನೋಡ್ತಾ ಇದ್ರೆ ಮನಸ್ಸಿಗೂ ಒಂದು ರೀತಿ ತಂಪು ಅಂತಲೇ ಹೇಳ್ಬೋದು. ನೀವು ಯಾವಾಗಲಾರೂ ಕಾಣಿಪಾಕಂ ದೇವಸ್ಥಾನಕ್ಕೆ ಹೋದಾಗ ದೇವಸ್ಥಾನದ ಪಕ್ಕದಲ್ಲೇ ಒಂದು 50 ಹೆಜ್ಜೆ ಅಂತರದಲ್ಲೇ ಇರತಕ್ಕಂಥ ಈ ಶಿವನ ದೇವಸ್ಥಾನಕ್ಕೆ ಭೇಟಿ ಕೊಡೋದನ್ನು ಮರಿಬೇಡಿ. ಇಂತಹ ಒಂದು ಜಾಗದಲ್ಲಿ ನಾವು ಸಮಯನ ಕಳೀತಾ ಇದ್ದರೆ ಸಮಯ ಕಳೆಯೋದೇ ಗೊತ್ತಾಗಲ್ಲ. ಅಲ್ಲಿನ ವಿಗ್ರಹನ ನೋಡ್ತಾ ಇದ್ದರೆ ಮತ್ತಷ್ಟು ನೋಡಬೇಕು, ಇನ್ನಷ್ಟು ನೋಡಬೇಕು ಅಂತ ಆಸೆ ಆಗುತ್ತೆ. ಅಷ್ಟು ಸುಂದರವಾಗಿದೆ ಈ ಒಂದು ದೇವರ ತೋಟ ಅಂತಲೇ ಹೇಳ್ಬೋದು. ಕಾಣಿಪಾಕಂ ವಿನಾಯಕರ ದೇವಸ್ಥಾನದ ಒಳಗಡೆ ಹೋಗಬೇಕು ಅಂತಂದರೆ ನೀವು ಫ್ರೀಯಾಗಿ ಕೂಡ ದರ್ಶನ ಮಾಡ್ಬೋದು. ಅದೇ ರೀತಿಯಾಗಿ 100 ರೂಪಾಯಿ ಕೊಟ್ಟರೆ ಸ್ಪೆಷಲ್ ದರ್ಶನದ ಟಿಕೆಟು ಸಹ ಸಿಗುತ್ತೆ. ಇದರ ಜೊತೆಗೆ ನೀವು ದೇವಸ್ಥಾನದ ಒಳಗಡೆ ಹೋಗಬೇಕಂತಂದರೆ ಯಾವುದೇ ಕಾರಣಕ್ಕೂ ನಿಮ್ಮ ಕ್ಯಾಮ್ರಾ ಆಗ್ಬೋದು ಅಥವಾ ನಿಮ್ಮ ಸೆಲ್ಫೋನ್, ಮೊಬೈಲ್ ಫೋನ್ಗಳನ್ನ ತೊಗೊಂಡು ಹೋಗಬೇಡಿ, ಯಾಕೆಂದರೆ ಒಳಗಡೆ ಅಲೌಡ್ ಇರಲ್ಲ. ಕಾಣಿಪಾಕಂ ವಿನಾಯಕರ ದೇವಸ್ಥಾನ ಬಹಳ ವಿಶಾಲವಾಗಿದೆ. ದೇವಸ್ಥಾನ ನೋಡೋದಕ್ಕೆ ಬಹಳ ಸುಂದರವಾಗಿದೆ. ದೇವಸ್ಥಾನದ ಮುಂದೆ ಇರತಕ್ಕಂಥ ಕೊಳ ಅಂತೂ ಬಹಳ ಚೆನ್ನಾಗಿದೆ. ಈ ದೇವಸ್ಥಾನದ ಒಳಗಡೆ ನೀವು ಹೋದಾಗ ಈ ದೇವಸ್ಥಾನ ಎಷ್ಟು ಪುರಾತನವಾದುದು ಅಂತ ಖಂಡಿತ ನಿಮ್ಮ ಗಮನಕ್ಕೆ ಬರುತ್ತೆ. ಈ ಒಂದು ದೇವರ ದರ್ಶನ ಪಡೆದ ನಾವು ನೀವು ಎಲ್ಲರೂ ಸಹ ಧನ್ಯರೇ ಅಲ್ವಾ? ಕಾಣಿಪಾಕಂ ವಿನಾಯಕರ ದರ್ಶನ ಪಡೆದ ನಂತರ ನಾವು ತಿರುಪತಿ ಕಡೆ ನಮ್ಮ ಪ್ರಯಾಣನ ಮುಂದುವರೆಸಿದ್ವಿ. ತಿರುಪತಿ ತಲುಪಿದ ನಂತರ ನಾವು ಎರಡು ವಿಧವಾಗಿ ತಿರುಮಲಾಗೆ ಹೋಗ್ಬೋದು. ಒಂದು ಸಿಟಿ ಮೂಲಕನೂ ಹೋಗ್ಬೋದು, ಮತ್ತೊಂದು ಸಿಟಿಗೆ ಹೋಗದೆ ಹಾಗೆ ಮೊದಲೇ ನಾವು ಎಡಭಾಗಕ್ಕೆ ತಿರುಕೊಂಡ್ರೆ ಈ ರೀತಿಯಾದಂಥ ರಸ್ತೆಯಲ್ಲಿ ನಾವು ತಿರುಮಲನ ತಲುಪ್ಬೋದು. ಗೂಗಲ್ ಮ್ಯಾಪ್ನ ಸಹಾಯದಿಂದ ನೀವು ಬಹಳ ಸುಲಭವಾಗಿ ರೂಟ್ನ ನೋಡ್ಕೋಬೋದು. ತಿರುಪತಿ ಮೊದಲಿನಂತಿಲ್ಲ, ಬಹಳ ಬೆಳೆದೋಗಿದೆ. ಹನುಮಂತನ ಬಾಲದ ಹಾಗೆ ಬೆಳೆದೋಗಿದೆ. ನೀವು ಬೆಟ್ಟನ ಹತ್ತಬೇಕಾದರೆ ಅಥವಾ ಬೆಟ್ಟದಿಂದ ಇಳಿಬೇಕಾದರೆ ಒಮ್ಮೆ ತಿರುಪತಿನ ನೋಡಬೇಕು. ಸಮುದ್ರ ಎಷ್ಟು ದೂರ ಕಣ್ಣಿಗೆ ನೀರು ಕಾಣುತ್ತೋ ಅದೇ ರೀತಿಯಾಗಿ ತಿರುಪತಿನಲ್ಲಿ ಆ ಬೆಟ್ಟದಿಂದ ನೋಡಿದಾಗ ನಮಗೆ ಎಷ್ಟು ಕಣ್ಣು ಹಾಯಿಸೋ ಅಷ್ಟು ದೂರಕ್ಕೂ ಬಿಲ್ಡಿಂಗ್ಗಳು ಕಾಣ್ತವೆ. ಅಷ್ಟು ದೊಡ್ಡದಾಗಿ ಬೆಳೆದಿದೆ ತಿರುಪತಿ. ಅದರಲ್ಲಂತೂ ರಾತ್ರಿ ಹೊತ್ತು ಏನಾದರೂ ನೀವು ಬೆಟ್ಟದ ಮೇಲಿಂದ ಇಳಿಬೇಕಾದರೆ ಆ ತಿರುಪತಿನ ನೋಡಬೇಕು. ಒಂದು ಸುಂದರವಾದಂಥ ಲೋಕೋತ್ತರ ನಮಗೆ ಕಂಗೊಳಿಸುತ್ತೆ. ರಾತ್ರಿ ಹೊತ್ತು ಎಲ್ಲ ವಿದ್ಯುತ್ ದೀಪಗಳು ತಿರುಪತಿನಲ್ಲಿ ಬೆಳಗಿರತಕ್ಕಂಥದನ್ನ ನೋಡಿದಾಗ ಯಾವುದೋ ಒಂದು ನಕ್ಷತ್ರದ ಲೋಕದ ಥರ ಕಾಣಿಸುತ್ತೆ ತಿರುಪತಿ. ನನಗೆ ತಿರುಪತಿಯಲ್ಲಿ ಮತ್ತೊಂದು ವಿಚಾರ ಇಷ್ಟ ಆಗಿದ್ದೇನು ಅಂದರೆ ಬಹಳ ಕ್ಲೀನಾಗಿದೆ, ತುಂಬ ನೀಟಾಗಿದೆ, ಪರಿಸರನೂ ಅಷ್ಟೇ ಚೆನ್ನಾಗಿದೆ. ತಿರುಪತಿಗೆ ನೀವು ಬಸ್ಸಲ್ಲಾರು ಹೋಗ್ಬೋದು ಅಥವಾ ಟ್ಯಾಕ್ಸಿನಲ್ಲೂ ಹೋಗ್ಬೋದು, ನಿಮ್ಮ ಸ್ವಂತ ಗಾಡಿಗಳೆಲ್ಲರೂ ಹೋಗ್ಬೋದು.
ಎಂಟ್ರೆನ್ಸ್ ಆಗ್ತಕ್ಕಂಥ ಈ ಪಾಯಿಂಟಲ್ಲಿ ಪ್ರತಿಯೊಂದು ಗಾಡಿನೂ ಚೆಕ್ ಮಾಡೇ ಮಾಡ್ತಾರೆ, ಜೊತೆಗೆ ಮನುಷ್ಯರನ್ನು ಸಹ ಚೆಕ್ ಮಾಡೇ ಒಳಗಡೆ ಬಿಡ್ತಕ್ಕಂಥದ್ದು. ಯಾಕೆಂದರೆ ಲಕ್ಷಾಂತರ ಜನ ಬರ್ತಕ್ಕಂಥ ಈ ತಿರುಪತಿಯಲ್ಲಿ ಸೇಫ್ಟಿ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗಿರೋ ಕಾರಣ ಎಲ್ಲರಿಗೂ ಒಂದೇ ರೀತಿ ಚೆಕ್ ಮಾಡಿಬಿಡ್ತಾರೆ. ನೀವು ಮೊದಲೇ ದರ್ಶನಕ್ಕೆ ಟಿಕೆಟು ಬುಕ್ ಮಾಡಿ ಬಂದಿದ್ರೆ ಮಾತ್ರ ಇಲ್ಲಿಂದ ಮುಂದೆ ಹೋಗೋದಕ್ಕೆ ಸಾಧ್ಯ. ಇಲ್ಲಾಂದರೆ ನೀವು ಬೆಟ್ಟನ ಹತ್ತಿ ಹೋಗ್ಬೋದು. ಬೆಟ್ಟ ಹತ್ತಿ ಹೋಗೋದಕ್ಕೆ ಯಾವುದೇ ರೀತಿಯಾದಂಥ ಬುಕ್ಕಿಂಗ್ ಬೇಡ. ತಿರುಪತಿಯಿಂದ ತಿರುಮಲ ಬೆಟ್ಟನ ಗಾಡೀಲಿ ಹತ್ತೋದೇ ಒಂದು ಸುಮಧುರವಾದಂಥ ಅನುಭವ ಅಂತಲೇ ಹೇಳ್ಬೋದು. ಸುತ್ತಮುತ್ತ ಹಸಿರ ವಾತಾವರಣ, ಸೂಪರಾದಂಥ ರಸ್ತೆ, ಜೊತೆಗೆ ಕಾಡಿನಲ್ಲಿ ಹೋಗ್ತಕ್ಕಂಥ ಅನುಭವ ಬಹಳ ಚೆನ್ನಾಗಿರುತ್ತೆ. ಅದರಲ್ಲಂತೂ ಮಳೆ ಬಂದಂಥ ಕಾರಣ ಇನ್ನೂ ಆ ಪ್ರಕೃತಿಯ ಸೌಂದರ್ಯ ಹೆಚ್ಚಿತ್ತು ಅಂತಲೇ ಹೇಳ್ಬೋದು. ನಿಜ ಹೇಳಬೇಕಂತಂದರೆ ತಿರುಪತಿ ಬೆಟ್ಟ ಒಂದು ರೀತಿಯಾದಂಥ ದೇವಲೋಕ ಅಂತ ಹೇಳ್ತಾರೆ. ಆದರೆ ಮಳೆ ಬಂದಾಗ ಆ ದೇವಲೋಕದ ನಿಜ ದರ್ಶನ ನಮಗೆ ಕಾಣುತ್ತೆ. ಆ ಮಂಜು ಕವಿದಂಥ ವಾತಾವರಣ, ಪ್ರಕೃತಿಯ ಸುಂದರವಾದಂಥ ಸೊಬಗು, ಎಲ್ಲೆಲ್ಲಿ ನೋಡಿದರೂ ಹಸಿರಿನ ತೋರಣ, ಪರ್ವತವನ್ನು ಮರಗಳನ್ನು ಅಪ್ಪಿರತಕ್ಕಂಥ ಇಬ್ಬನಿ, ಒಂದ ಎರಡ ವರ್ಣನೆ ಮಾಡೋದಕ್ಕೆ ಪದಗಳೇ ಸಾಲೋದಿಲ್ಲ. ಮುಖ್ಯವಾಗಿ ಇನ್ನೊಂದು ವಿಚಾರ ಹೇಳೋದನ್ನೇ ಮರೆತಿದ್ದೆ. ನೀವು ತಿರುಪತಿಗೆ ಹೋದಾಗ ನಿಮ್ಮ ಒರಿಜಿನಲ್ ಆಧಾರ್ ಕಾರ್ಡ್ ಅಥವಾ ಅದರ ಒಂದು ಕಲರ್ ಜೆರಾಕ್ಸ್ನ ಆಧಾರ್ ಕಾರ್ಡ್ನ ತೊಗೊಂಡೋಗೋದನ್ನು ದಯವಿಟ್ಟು ಮರಿಬೇಡಿ. ಮಾತಾಡ್ತಾ ಮಾತಾಡ್ತಾ ಗೊತ್ತೇ ಆಗಲಿಲ್ಲ, ತಿರುಮಲ ಬೆಟ್ಟದ ಮೇಲೆ ಬಂದೇ ಬಿಟ್ವಿ. ನೋಡ್ತಾ ಇದ್ರಲ್ಲ ಎಷ್ಟು ಹಿಮ ಅಂತ. ಖಂಡಿತ ಮುಂದೆ ಇರ್ತಕ್ಕಂಥ ಗಾಡಿ ಕಾಣಲ್ಲ, ಅಷ್ಟು ಹಿಮ ತುಂಬಿತ್ತು ಅದು. ಇದು ಮಧ್ಯಾಹ್ನ 3:15 ಸಮಯದಲ್ಲಿ, ಅಂದರೆ ನೀವೇ ಯೋಚನೆ ಮಾಡಿ. ನಾವು ತಿರುಪತಿಗೆ ಭೇಟಿ ಮಾಡಿದಾಗ ಮೇಲೆ ಅಷ್ಟೇನೂ ಟ್ರಾಫಿಕ್ ಇರಲಿಲ್ಲ, ಜನಸಂದಣಿನೂ ಬಹಳ ಕಡಿಮೆ ಇತ್ತು. ಟ್ರಾಫಿಕ್ ಇಲ್ಲದ ಕಾರಣ ಹಾಗೆ ಕಾರಲ್ಲೇ ಕಂಪ್ಲೀಟಾಗಿ ತಿರುಮಲನ ಒಂದು ರೌಂಡ್ ಹೊಡೆದ್ವಿ. ಬೆಟ್ಟದ ಮೇಲೂ ತಿರುಮಲ ಬಹಳ ದೊಡ್ಡದಾಗೇ ಇದೆ, ಏಕೆಂದರೆ ಕಾರಲ್ಲಿ ಹೋಗ್ತಾ ಇದ್ದರೆ ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತಾನೇ ಇರುತ್ತೆ ಹೋಗ್ತಾನೇ ಇರುತ್ತೆ. ಎಲ್ಲಿ ಹೋಗ್ತಾ ಇದ್ದೀವಿ, ಎಲ್ಲಿ ಬರ್ತಾ ಇದ್ದೀವಿ ಅಂತ ಗೊತ್ತೇ ಆಗಲ್ಲ. ಆದರೂ ಅಲ್ಲಲ್ಲಿ ಸೈನ್ ಬೋರ್ಡು ನಮಗೆ ತಲುಪಬೇಕಾದಂಥ ಜಾಗಕ್ಕೆ ಕರೆಕ್ಟಾಗಿ ಕರ್ಕೊಂಡು ಹೋಗುತ್ತೆ. ನೋಡ್ತಾ ಇದ್ರಲ್ಲ ತಿರುಮಲ ಬೆಟ್ಟದ ಮೇಲೆ ಯಾವ ರೀತಿ ದೊಡ್ಡ ದೊಡ್ಡ ಬೃಹದಾಕಾರದ ಹೋಟೆಲ್ಗಳು, ಬಿಲ್ಡಿಂಗ್ಗಳು, ಆಫೀಸ್ಗಳು ಇವೆ ಅಂತ. ಮೊದಲೆಲ್ಲ ಇಲ್ಲೆಲ್ಲ ಭಾಳ ಸುಂದರವಾದಂಥ ತಿರುಮಲ ತಿರುಪತಿಯವ್ರದ್ದೇ ಬಸ್ಸು ಓಡಾಡ್ತಾ ಇತ್ತು. ಈ ಬಾರಿ ಯಾಕೋ ಏನೋ ಜನಸಂದಣಿ ಕಡಿಮೆ ಇದ್ದ ಕಾರಣನೋ ಏನೋ ಆ ರೀತಿಯಾದಂಥ ಬಸ್ಸು ನಾವು ನೋಡಲಿಲ್ಲ. ತಿರುಮಲ ಬೆಟ್ಟದ ಮೇಲೆ ಒಂದು ರೌಂಡ್ ಹೋಗಿ ಬಂದ ನಂತರ ನಾವು ಗಾಡಿನ ಪಾರ್ಕ್ ಮಾಡಿ ದೇವರ ದರ್ಶನಕ್ಕೆ ಹೊರಟ್ವಿ. ದೇವರ ದರ್ಶನಕ್ಕೆ ಹೋಗಬೇಕಾದ್ರೆ ಅತಿ ಹೆಚ್ಚಾಗಿ ಮಳೆ ಬರ್ತಾ ಇತ್ತು. ನಿಜ ಹೇಳಬೇಕು ಅಂತಂದರೆ ನಾವು ಕನಸು ಮನಸ್ಸಿನಲ್ಲೂ ನೆನೆಸಿ ನೋಡಿರಲಿಲ್ಲ ಈ ರೀತಿಯಾದಂಥ ಒಂದು ದರ್ಶನ ಆಗುತ್ತೆ ಅಂತ. ಕೇವಲ 20-30 ನಿಮಿಷದಲ್ಲೇ ನಾವು ದೇವರ ದರ್ಶನನ ಪಡೆದ್ವಿ. ಆಗಲೂ ಅಷ್ಟೊಂದು ಸುಲಭವಾಗಿ ಆರಾಮಾಗಿ ನಿಶ್ಚಿಂತೆಯಿಂದ ತಳ್ಳಾಟ ಇಲ್ಲದೆ ದೇವ್ರನ್ನ ನೋಡ್ತಕ್ಕಂಥ ಒಂದು ಸುಯೋಗ ದೊರಕಿತು ಅಂದರೆ ತಪ್ಪಾಗಲ್ಲ. ಜನರಲಾಗಿ ನಾವು ದೇವ್ರ ದರ್ಶನ ಮಾಡಬೇಕಂದ್ರೆ ಬಹಳ ರಶ್ ಇರುತ್ತೆ, ಬಹಳ ತಳ್ಳಾಟ ಇರುತ್ತೆ. ಆದರೆ ಇದು ಯಾವುದರ ಗೊಂದಲವಿಲ್ಲದೆ ಸ್ವಾಮಿನ ಮನಸ್ಸಿಗೆ ತೃಪ್ತಿ ಆಗೋ ರೀತಿಯಲ್ಲಿ ನೋಡಿದ್ವಿ. ಜೊತೆಗೆ ನಮ್ಮೆಲ್ಲರ ಆರೋಗ್ಯ ಭಾಗ್ಯಕ್ಕೆ, ಹಾಗೆ ನಮ್ಮ ದೇಶ ನಮ್ಮ ಪ್ರಪಂಚದ ಆರೋಗ್ಯ ಭಾಗ್ಯಕ್ಕೆ ನಿಮ್ಮೆಲ್ಲರ ಪರವಾಗಿ ನಾವು ಸಹ ಸ್ವಾಮಿನಲ್ಲಿ ಬೇಡಿದ್ವಿ ಅಂದರೆ ತಪ್ಪಾಗಲ್ಲ. ದೇವ್ರನ್ನ ನಾನು ನಿಜವಾಗ್ಲೂ ಬೇಡ್ಕೊಳ್ಳೋದು ಒಂದೇ, ಪುನಃ ದರ್ಶನ ಪ್ರಾಪ್ತಿರಸ್ತು ಅಂತೇಳಿ ಆಶೀರ್ವಾದ ಮಾಡು ಭಗವಂತ ಅಂತ. ಹೌದಲ್ವಾ, ನಾವು ಚೆನ್ನಾಗಿ ದುಡಿದು ಆರೋಗ್ಯವಾಗಿದ್ದರೇ ಮತ್ತೆ ಸ್ವಾಮಿನ ದರ್ಶನ ಮಾಡೋಕ್ಕಾಗ್ತಕ್ಕಂಥದ್ದು. ಇಲ್ಲಿ ನನ್ನ ಅನುಭವದ ಒಂದು ಮುಖ್ಯ ವಿಚಾರ ನಿಮಗೆ ತಿಳಿಸ್ತೀನಿ. ಜನರಲಾಗಿ ನಮ್ಮ ಬಳಿ ಕೆಲವೊಮ್ಮೆ ದುಡ್ಡಿರುತ್ತೆ, ಈ ರೀತಿ ಪ್ರವಾಸ ಕೈಗೊಳ್ಳೋದಕ್ಕಾಗಲ್ಲ, ಯಾಕೆಂದರೆ ಸಮಯದ ಅಭಾವ ಇರುತ್ತೆ. ಕೆಲವೊಮ್ಮೆ ಸಮಯ ಇರುತ್ತೆ, ದುಡ್ಡಿರಲ್ಲ. ಕೆಲವೊಮ್ಮೆ ಸಮಯ ದುಡ್ಡು ಎರಡೂ ಇದ್ದರೂ ನಾವು ದೇವ ದರ್ಶನನ ಮಾಡೋದಕ್ಕಾಗಲ್ಲ, ತೀರ್ಥಯಾತ್ರೆನ ಕೈಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇದರ ಅರ್ಥ ಇಷ್ಟೇ, ನಾವು ಬೇಕಾದಾಗ ಭಗವಂತನ ನೋಡೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಭಗವಂತ ನಮ್ಮನ್ನು ನೋಡಬೇಕು, ಅವನಿಗೆ ದರ್ಶನ ಕೊಡಬೇಕು ಅಂತ ಭಗವಂತನ ಅನುಗ್ರಹ ಆದ್ರೇ ನಾವು
ಇಂಥ ಒಂದು ಸ್ಥಳಗಳಿಗೆ ಬಂದು ದೇವರ ದರ್ಶನ ಮಾಡಿ ದೇವರ ಆಶೀರ್ವಾದನ ಪಡೆಯೋದಕ್ಕೆ ಸಾಧ್ಯ. ತಿರುಮಲ ವೆಂಕಟೇಶ್ವರ ದೇವಸ್ಥಾನ ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯ ತಿರುಪತಿ ಬಳಿ ಇರುವಂತಹ ತಿರುಮಲ ಬೆಟ್ಟದಲ್ಲಿರುವ ವೈದಿಕ ದೇವಾಲಯ ಆಗಿದೆ. ಇದು ಹೈದರಾಬಾದಿಂದ ಸುಮಾರು 600 ಕಿಲೋಮೀಟರ್ ದೂರದಲ್ಲೂ, ಚೆನ್ನೈ ಮದ್ರಾಸಿಂದ 138 ಕಿಲೋಮೀಟರ್ ದೂರದಲ್ಲೂ, ಹಾಗೆ ಬೆಂಗಳೂರಿನಿಂದ 291 ಕಿಲೋಮೀಟರ್ ದೂರದಲ್ಲೂ ಇದೆ. ಈ ಬೆಟ್ಟವು 7 ಶಿಖರಗಳನ್ನು ಒಳಗೊಂಡಿದೆ. ಇದು ಆದಿಶೇಷನ 7 ತಲೆಗಳನ್ನು ಪ್ರತಿನಿಧಿಸುವುದರಿಂದ ಶೇಷಾಚಲಂ ಎಂದು ಹೆಸರನ್ನು ಸಹ ಗಳಿಸಿದೆ. 7 ಶಿಖರಗಳೆಂದರೆ ಶೇಷಾದ್ರಿ, ನೀಲಾದ್ರಿ, ಗರುಡಾದ್ರಿ, ಅಂಜನಾದ್ರಿ, ವೃಷಭಾದ್ರಿ, ನಾರಾಯಣಾದ್ರಿ ಮತ್ತು ವೆಂಕಟಾದ್ರಿ. ಈ ದೇವಾಲಯ ಇರತಕ್ಕಂಥದ್ದು ವೆಂಕಟಾದ್ರಿ ಬೆಟ್ಟದಲ್ಲಿ. ವೆಂಕಟಾಚಲ ಅಥವಾ ವೆಂಕಟ ಹಿಲ್ ಎಂದು ಕರೀತಾರೆ. ಈ ದೇವಾಲಯದಲ್ಲಿರ್ತಕ್ಕಂಥ ವೆಂಕಟೇಶ್ವರ ಸ್ವಾಮಿ ವಿಷ್ಣುವಿನ ಒಂದು ಅವತಾರ ಅಂತ ಹೇಳ್ತಾರೆ. ಈ ದೇವರನ್ನು ಬಾಲಾಜಿ, ಗೋವಿಂದ, ಶ್ರೀನಿವಾಸ, ವೆಂಕಟೇಶ ಅಂಥೇಳಿ ಹಲವಾರು ಹೆಸರುಗಳಿಂದ ಜಪಿಸ್ತಾರೆ. ಈ ದೇವಾಲಯವು ಸಾಂಪ್ರದಾಯಿಕ ದೇವಾಲಯ ಕಟ್ಟಡನ ಒಳಗೊಂಡಿದೆ. ನಿಜವಾದ ಶ್ರೀಮಂತ ದೇವಾಲಯಗಳಲ್ಲಿ ಒಂದಾದಂತಹ ತಿರುವನಂತಪುರಂನ ಶ್ರೀ ಪದ್ಮನಾಭ ಸ್ವಾಮಿ ದೇವಾಲಯ ಬಹಳ ಪ್ರಸಿದ್ಧಿ, ವಿಶ್ವದ ಶ್ರೀಮಂತ ದೇವಸ್ಥಾನ ಅಂತ ಹೇಳ್ತಾರೆ. ಅದರ ನಂತರದ ವಿಶ್ವದ ಶ್ರೀಮಂತ ಯಾತ್ರಾ ಕೇಂದ್ರವಾದದ್ದು ತಿರುಪತಿಯ ತಿರುಮಲ. ಈ ದೇವಸ್ಥಾನಕ್ಕೆ 50,000ರಿಂದ 1,00,000 ಭಕ್ತರು ಪ್ರತಿದಿನ ಭೇಟಿ ನೀಡ್ತಾರೆ. ಕೆಲವೊಂದು ಸಂದರ್ಭಗಳಲ್ಲಿ 5,00,000ಕ್ಕಿಂತಲೂ ಹೆಚ್ಚು ಜನ ಭಕ್ತರು ಒಂದೇ ದಿನ ಭೇಟಿ ನೀಡಿದಂತಹ ಪ್ರಮೇಯನೂ ಸಹ ಇದೆ. ಇನ್ನು ಬ್ರಹ್ಮೋತ್ಸವ ತಿರುಮಲದ ಪ್ರಮುಖ ಹಬ್ಬ. ಭವ್ಯವಾಗಿ ವೈಕುಂಠ ಏಕಾದಶಿ, ರಾಮನವಮಿ ಮತ್ತು ಜನ್ಮಾಷ್ಟಮಿ ಸೇರಿದಂತೆ ಅನೇಕ ರೀತಿಯಾದಂಥ ಉತ್ಸವಗಳನ್ನು ಆಚರಿಸ್ತಾರೆ. ತಿರುಮಲ ತಿರುಪತಿಯ ಲಡ್ಡು ಯಾರಿಗಿಷ್ಟ ಇಲ್ಲ? ಆ ಲಡ್ಡುನಲ್ಲಿ ಒಂದು ಸುಮಧುರವಾದಂಥ ಸುವಾಸನೆ ಇದೆ, ಆ ಲಡ್ಡುನಲ್ಲಿ ಒಂದು ಸವಿಯಾದ ರುಚಿ ಇದೆ. ಆ ರುಚಿ ನಿಮಗೆ ಇನ್ಯಾವುದೇ ಲಡ್ಡು ತಿಂದರೂ ಸಿಗೋದಿಲ್ಲ. ಅದರಲ್ಲಂತೂ ತಿರುಮಲ ತಿರುಪತಿ ಬೆಟ್ಟದಲ್ಲಿ ನಡೀತಕ್ಕಂಥ ಕಲ್ಯಾಣೋತ್ಸವ ಬಹಳ ವಿಜೃಂಭಣೆಯಿಂದ, ಆಡಂಬರದಿಂದ ನಡೆಸ್ತಾರೆ. ಆ ಕಲ್ಯಾಣೋತ್ಸವನ ನೋಡೋದಕ್ಕೆ 2 ಕಣ್ಣು ಸಾಲದು ಅನ್ನೋ ರೀತಿ ಬಹಳ ವೈಭವವಾಗಿರುತ್ತೆ. ತಿರುಪತಿ ತಿಮ್ಮಪ್ಪ ಯಾರ ಅಪ್ಪ? ನಮ್ಮಪ್ಪ, ನಿಮ್ಮಪ್ಪ, ಅವರಪ್ಪ, ಎಲ್ಲರ ಅಪ್ಪ ತಿರುಪತಿ ತಿಮ್ಮಪ್ಪ. ಇಲ್ಲಿ ಬಂದಮೇಲೆ ಸಕಲರು ಸರ್ವರು ಒಂದೇ. ಯಾವುದೇ ಜಾತಿ, ಯಾವುದೇ ಭಾಷೆ, ಯಾವುದೇ ಮತ, ಯಾವುದರಲ್ಲೂ ಭೇದ ಭಾವ ಇಲ್ಲ. ಎಲ್ಲರೂ ಭಕ್ತರು, ಭಕ್ತರು, ಭಕ್ತರು. ಚಿನ್ನದಿಂದ ನಿರ್ಮಾಣ ಮಾಡಿರತಕ್ಕಂಥ ತಿರುಪತಿ ತಿಮ್ಮಪ್ಪನ ಗರ್ಭಗುಡಿಯ ಗೋಪುರ, ಹಾಗೆ ಗೋಪುರದ ಕಳಶ ನೋಡ್ತಾ ಇದ್ದರೆ ನೋಡ್ತಾನೆ ಇರಬೇಕು ಅಂತ ಆಸೆ ಆಗುತ್ತೆ. ಆ ಗೋಪುರದಲ್ಲಿ ನೀವು ವಿಮಾನ ವೆಂಕಟರಮಣ ಸ್ವಾಮಿನೂ ಸಹ ಕಾಣ್ಬೋದು. ದೇವರು ಆ ಒಂದು ವಿಮಾನ ಗೋಪುರದ ಮೂಲಕ ಗರ್ಭಗುಡಿಗೆ ಬಂದು ಹೋಗ್ತಾರೆ ಅಂತಕ್ಕಂಥ ಮಾತಿದೆ. ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ತಿರುಪತಿ ತಿಮ್ಮಪ್ಪನ ಪ್ರವಾಸ ಒಂದು ಅದ್ಭುತ, ಅಮೋಘ ಆನಂದ ಅಂತಲೇ ಹೇಳ್ಬೋದು. ಸದಾಕಾಲ ಮನಸ್ಸು ತಿರುಪತಿ ಬಾಲಾಜಿಯ ದರ್ಶನ ಪಡೆಯೋದಕ್ಕೆ ಹಾತೊರಿತಾ ಇರುತ್ತೆ. ತಿಮ್ಮಪ್ಪ ಸ್ವಾಮಿ ಹಾಗೆ ಲಕ್ಷ್ಮೀ ತಾಯಿ ತಮಗೆಲ್ಲರಿಗೂ ಹೊಲೀಲಿ, ತಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲ ದೂರ ಆಗಲಿ, ಒಳ್ಳೆಯ ಅಷ್ಟೈಶ್ವರ್ಯ ಭಾಗ್ಯ ತಮಗೆಲ್ಲರಿಗೂ ಸಿಗಲಿ ಅಂತ ಹೇಳ್ತಾ ಈ ವಿಡಿಯೋ ಬಗ್ಗೆ ತಮ್ಮ ಅನಿಸಿಕೆ, ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಮಾಡಿ. ಇನ್ನು ನಿಮ್ಮೆಲ್ಲರ ಮನಸ್ಸನ್ನು ಸಂತೋಷಪಡಿಸೋದಕ್ಕೋಸ್ಕರ ನಮ್ಮ ಜೊತೆ ನಿಮ್ಮೆಲ್ಲರನ್ನು ತಿರುಪತಿ ಪ್ರವಾಸಕ್ಕೆ ಕರ್ಕೊಂಡು ಹೋಗಬೇಕು ಅಂಥೇಳಿ ಈ ಒಂದು ವಿಡಿಯೋನ ಮಾಡಿ ನನ್ನ ಕೈಯಲ್ಲಿ ಸಾಧ್ಯವಾದ ಮಟ್ಟಿಗೆ, ಅಂದರೆ ನನಗೆ ತಿಳಿದಂಥ ವಿಚಾರನ ನಿಮ್ಮ ಮುಂದೆ ಶೇರ್ ಮಾಡಿದ್ದೀನಿ. ಇದರಲ್ಲೇನೇ ಲೋಪದೋಷಗಳಿದ್ದರೂ ಕ್ಷಮಿಸಿ, ಹರಿಸಿ, ಬೆಳೆಸಿ. ದೇವರು ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡಲಿ. ಸರ್ವೇ ಜನ ಸುಖಿನೋ ಭವಂತು. ಶ್ರೀನಿವಾಸ, ಗೋವಿಂದ, ವೆಂಕಟರಮಣ, ಸಂಕಟಹರಣ. ನಮೋ ವೆಂಕಟೇಶಾಯ ನಮಃ. ನಮೋ ಶ್ರೀನಿವಾಸಾಯ ನಮಃ.